ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಒಂದು ಏನು KPSC ಪಿ ಡಿ ಒ ಆ್ಯಂಡ್ KPSC ಕೆಲವೊಂದಿಷ್ಟು ಗ್ರೂಪ್ ಸಿ ಹುದ್ದೆಗಳಿಗೆ ಈಗ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನನ್ನು ತುಂಬ ಜನ ಅಭ್ಯರ್ಥಿಗಳು ಹಾಕ್ತಾ ಇದ್ದೀರಾ. ಸೊ ಏನು ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ಪಿ ಡಿ ಒ ಅಪ್ಲಿಕೇಶನ್ ಹಾಕ್ತಾ ಇರೋರಿಗೆ ಫೀಸ್ ಪೇಮೆಂಟ್ದು ಒಂದು ಸ್ಟೇಟಸ್ನ ಕರೆಕ್ಟಾಗಿ ತೋರಿಸ್ತಿಲ್ಲ. ನೀವು ಫೀಸ್ ಪೇಮೆಂಟ್ ಹಾಕೋದಕ್ಕೆ ಹೋದಾಗ ಟೆಕ್ನಿಕಲ್ ಪ್ರಾಬ್ಲಮಿಂದ ಮತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ತೋರಿಸ್ತಾ ಇದೆ, ಆ್ಯಂಡ್ ಫೀಸ್ ಪೇಮೆಂಟ್ ಕೂಡ ಇನ್ನೂ ಆ್ಯಕ್ಟಿವ್ ಆಗಿಲ್ಲ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಹಲವಾರು ಜನ ಕಮೆಂಟ್ ಮೂಲಕ ಕೇಳಿದರೆ, ಆ್ಯಂಡ್ KPSC ಗ್ರೂಪ್ ಸಿ ಒಂದು ಹುದ್ದೆಗೂ ಸಂಬಂಧಪಟ್ಟಾಗೆ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಿಲ್ಲ. ಇನ್ನೇನು ಪಿ ಡಿ ಓದು ಕೂಡ ಇನ್ನು 2 ದಿನ ಅಷ್ಟೇ, 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಡೇಟ್ ಎಕ್ಸ್ಟೆಂಡ್ ಮಾಡಿಸಿ ಅಂತ ಕೇಳ್ತಿದ್ರಿ, ಆ್ಯಂಡ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಇನ್ನು KPSC ಅವರು ಯಾವುದೇ ಒಂದು ಪ್ರಕಟಣೆಯನ್ನು ಕೊಟ್ಟಿಲ್ಲ. ಸೊ ಟೆಕ್ನಿಕಲ್ ಪ್ರಾಬ್ಲಮಿನ ತುಂಬ ಜನ ಫೀಸ್ ಕಟ್ಟೋದಕ್ಕೆ ಆಗ್ತಿಲ್ಲ, ಬಟ್ ಎಕ್ಸ್ಟೆಂಡ್ ಮಾಡಿದರೆ ತುಂಬ ಒಳ್ಳೆಯದು, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ. ಆ್ಯಂಡ್ ಅದರ ಜೊತೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, KPSC ಹಲವಾರು ಹುದ್ದೆಗಳನ್ನು ಒಂದು ಏನು ಮಾರ್ಕೊಳ್ತಾರೋ ಅಂಥ ವಿಚಾರಗಳ ಬಗ್ಗೆ. ಸೊ ಹಲವಾರು ಜನ ಕಮೆಂಟಲ್ಲಿ ಕೇಳಿದ್ರಿ, ಕೆಲವರು ಪ್ರೂಫ್ ಕೊಡಿ ಅಂತ ಕೇಳಿದ್ರಿ, ಇನ್ನು ಕೆಲವರು ಇದೆಲ್ಲ ಸುಮ್ಮನೆ ಹೇಳ್ತಾ ಇರೋದು ಅಂತ ಹೇಳಿದ್ರಿ. ಬಟ್ ನಾನು ಒಂದೊಂಥರು ಖಚಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲಿವರೆಗೂ ನಿಮ್ಮಂಥವರು ಸಪೋರ್ಟಿವ್ ಆಗಿ ಅವ್ರಿಗೆ ಮಾತಾಡ್ತೀರಾ ಇರ್ತೀರಾ ಅಲ್ಲಿವರೆಗೂ KPSC ಅವರ ಹಗರಣವನ್ನು ಮಾಡ್ತಾನೆ ಇರ್ತಾರೆ. ಯಾಕೆ ನಿಮಗೆ 2011ರಲ್ಲಿ ನಡೆದಿರುವಂಥ KPSC ಹಗರಣದ ಬಗ್ಗೆ ಗೊತ್ತಿಲ್ವಾ? ಸೊ ಏನಾಯಿತು ಅಲ್ಲಿ, ಎಷ್ಟು ಕಷ್ಟಪಟ್ಟು ಓದಿದವರ ಪರಿಸ್ಥಿತಿ ಏನಾಯಿತು, ಎಷ್ಟು ಹೋರಾಟ ಮಾಡಬೇಕಾಯಿತು ಅಂತ. ಸೊ ನಾನು ಪ್ರೂಫ್ ಕೊಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ, ಬಟ್ ಅದಕ್ಕೆ ಆದಂಥ ಒಂದು ಸಮಯ ಆ್ಯಂಡ್ ಅದಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಪ್ರೊಸೀಜರ್ ಇದೆ. ಸುಮ್ಮನೆ ನಾವು ಇರೋ ವಿಚಾರಗಳನ್ನು ಎಲ್ಲ ಕಡೆ ಡಿಸ್ಕ್ಲೋಸ್ ಮಾಡಿಕೊಂಡು ಹೋಗೋದಕ್ಕಾಗಲ್ಲ, ಬಟ್ ನಿಮಗೂ ಕೂಡ ಈ ಸೂಕ್ಷ್ಮತೆ ಅರಿವಿರುತ್ತೆ KPSC ಬಗ್ಗೆ ಏನೇನಿದೆ ಅಂತ. ಸೊ KPSC ಇದಕ್ಕೆ ಸಂಬಂಧಪಟ್ಟಾಗೆ ಕೋರ್ಟಲ್ಲಿ ಒಂದು ಸ್ಟೇಯನ್ನು ಕೂಡ ತಂದಿದೆ. ಸುಮ್ಮನೆ ಸುಖ ಸುಮ್ಮನೆ ನೀವು ಈ ರೀತಿ ಡೀಲ್ ಮಾಡ್ತೀರಾ ಇನ್ನೇನೋ ವಿಚಾರಗಳನ್ನು ಹೇಳೋ ಆಗಿಲ್ಲ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಕೂಡ ನಾನು ಹೇಳಿದ್ದೀನಿ, ಆ್ಯಂಡ್ ಹೇಳುವಂಥ ಸಮಯ ಕೂಡ ಬರುತ್ತೆ. ಆ್ಯಂಡ್ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ನಾಳೆ ಬೆಳಗ್ಗೆ 11 ಗಂಟೆಗೆ KPSC ಕಚೇರಿ ಮುಂದೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ನಮ್ಮ ಕಾಂತ್ ಕುಮಾರ್ ಸರ್ ಅವರು ಹಾಗೂ ಎಲ್ಲ ತಂಡವು ಕೂಡ ಬರ್ತಾ ಇದೆ. ಸೊ ನಿಮ್ದು ಯಾವ್ಯಾವ ರಿಸಲ್ಟ್ಗಳು ಬಂದಿಲ್ಲ, ಏನೇನು ಸಮಸ್ಯೆಗಳಿವೆ ವೈಯಕ್ತಿಕವಾಗಿ KPSC ವಿರುದ್ಧ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳ ಕುರಿತಾಗಿ ಮನವಿಯನ್ನು ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ಆಸ್ಪಿರೆಂಟ್ಸ್ ಯಾರ್ಯಾರು ಹತ್ರದಲ್ಲಿ ಇದ್ದೀರಾ, ಬೆಂಗಳೂರಲ್ಲಿ ಇರೋರು ಆಗಿರ್ಬೋದು ಅಥವಾ ಸುತ್ತಮುತ್ತಲು ಇರೋರು, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಏನು ಮನವಿ ಕೊಡುವಂಥ ಕಾರ್ಯಕ್ರಮ ಇದೆ. ಸೊ ಇದರಲ್ಲಿ ಭಾಗವಹಿಸಿ, ಕಾರಣ ಇದು ಅವರವರ ಸ್ವಾರ್ಥಕ್ಕಾಗಿ ಏನು ಮಾಡ್ತಿಲ್ಲ, ಎಲ್ಲರ ಒಂದು ಹಿತದೃಷ್ಟಿಯಿಂದ ಮಾಡ್ತಾ ಇರೋದು. ಸೊ ಹಲವಾರು ವಿದ್ಯಾರ್ಥಿಗಳಿಗೆ ಇದರಿಂದ ಸಹಾಯವಾಗುತ್ತೆ. ನೀವು ಹತ್ತಿರದಲ್ಲಿರೋರು ಬಂದು ಸಹಾಯ ಮಾಡೋದ್ರಿಂದ ದೂರದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ರೀತಿ ಇಂಪ್ಯಾಕ್ಟ್ ಬೀರುತ್ತೆ. ಸೊ ದಯವಿಟ್ಟು ನೀವು ಕಾಂತ್ ಕುಮಾರ್ ಸರ್ ಅವರ ಒಂದು ನಿಸ್ವಾರ್ಥ ಕೆಲಸಕ್ಕೆ ನಮ್ಮ ಸಪೋರ್ಟ್ ಇರಲಿ, ಸದಾ ಅವರಿಗೆ ನಾವು ಬೆನ್ನೆಲುಬಾಗಿ ಆ್ಯಂಡ್ ಮೀನ್ಸ್ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.